ಹಾಯ್ ಸ್ನೇಹಿತರೆ, ನಮಸ್ತೆ. ಇದು ವಿಹಾನ್ ಸೂರ್ಯ. ನಾನು ಮೊದಲಿಗೆ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರಿಗೆಲ್ಲ ನನ್ನ ಒಂದು ಆಡಿಷನ್ಸ್ ಫೇಕ್ ಅಂತ ಅನಿಸುತ್ತೆ, ದಯವಿಟ್ಟು ಅಂಥ ಆಡಿಷನ್ಸ್ಗೆ ನೀವು ನಿಮ್ಮ ಒಂದು ಪ್ರೊಫೈಲ್ನ ಕಳ್ಸಕ್ಕೆ ಹೋಗಬೇಡಿ. ಒಂದು ಇನ್ನೊಂದು ಹೇಳಬೇಕಂದ್ರೆ, ನಿಮ್ಮನ್ನ ನಾವು ನಂಬಬೇಕಾ ಅಂತ ಕೇಳ್ತಿದ್ದೀರ. ನಂಬಿಲ್ಲ ಅಂದರೆ ಬಿಡಿ, ನಾನು ನಂಬಿ ಅಂತ ಹೇಳಲ್ಲ, ಸರಿನಾ? ನಾನು ಫೇಕ್ ಆಡಿಷನ್ ನಾನು ಬೇಕು ಬೇಕು ಅಂತ ಕಳ್ಸಕ್ಕೆ ಹೋಗಲ್ಲ. ನಾನು ಹೇಳ್ದಂಗೆ ಅವ್ರೇನು ಮಾಡ್ತಾರೆ ಅಂದರೆ, ಯಾರನ್ನ ಕುರಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಯಾರಿಂದ ದುಡ್ಡು ಕಿತ್ಕೊಳ್ಳೋಕ್ಕೆ ಆಗುತ್ತೆ ಅಂಥವ್ರಿಂದ ಅವರು ದುಡ್ಡು ತಗೊತಾರೆ. ಅಂಥ ಆಡಿಷನ್ ನಾನು ನನಗೆ ಗೊತ್ತಾದ ಕೂಡಲೇ ಡಿಲೀಟು ಮಾಡಿರ್ತೀನಿ, ಜೊತೆಗೆ ಅಂಥ ಆಡಿಷನ್ನ ನಾನು ಪೋಸ್ಟ್ ಮಾಡಲ್ಲ. ಓಕೆ, ಇನ್ನೊಂದು ಹೇಳಬೇಕು ಅಂದರೆ, ಇದರಿಂದ ನಿಮ್ಗೇನು ಲಾಭ ಇದೆ, ಕಮಿಷನ್ ಇದೆ ಅಂತ ಅನ್ನೋರು ಈ ಒಂದು ವಿಡಿಯೋ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಒಳ್ಳೆ ನೀವು ಮಾತಾಡಬೇಕಾದ್ರೆ ಏನು ಮಾತಾಡ್ತೀರಾ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾತಾಡಿ, ಯಾಕೆಂದರೆ ನನಗೂ ಮಾತಾಡೋಕೆ ಬರುತ್ತೆ, ಸರಿನಾ? ಏನು ಅಂದರೆ, ಇದು ಒಂದು ಶಾರ್ಟ್ ಟರ್ಮ್ ವಿಡಿಯೋ, ಅರ್ಥ ಆಯ್ತಾ? ಈ ಒಂದು ಆಡಿಷನ್ನು ನಾನಿನ್ನು ಆಡಿಷನ್ ಪೋಸ್ಟರ್ ಹಾಕ್ತಿರ್ನಲ್ಲ, ಆ ಒಂದು ಆಡಿಷನ್ ಡೇಟ್ ಮುಗಿದ ತಕ್ಷಣ ಈ ಒಂದು ವಿಡಿಯೋಗೆ ವ್ಯಾಲ್ಯೂ ಇರಲ್ಲ, ಅರ್ಥ ಆಯ್ತಾ? ಇದು ಆಡಿಷನ್ ಮುಗಿದ್ಬಿಟ್ರೆ ಇದಕ್ಕೆ ವಿಡಿಯೋ ಇಷ್ಟೊಂದು ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ತಮ್ಮನೇಲೆಲ್ಲ ಮಾಡಿ, ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ತಮ್ಮನೇಲೆಲ್ಲ ಮಾಡಿ ವಿಡಿಯೋ ನಾನು ಏನು ಇದನ್ನು ಮಾಡಬೇಕು, ಕರೆಕ್ಟಾ? ನಾನು ನಿಮಗೆ ಎಲ್ಲೋ ಒಂಚೂರು ಈ ಆ ಒಂದು ಆಡಿಷನ್ನಿಂದ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಆಡಿಷನ್ ಪೋಸ್ಟರ್ನ ಹಾಕ್ತಾ ಇರ್ತೀನಿ, ಅದು ನೀವುಗಳು ಕೇಳಿದ್ದಕ್ಕೆ ಮಾತ್ರ. ನೀವಾಗಿ ಸರ್ ಹಾಕಿ ಆಡಿಷನ್ ಪೋಸ್ಟರ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ನಮ್ಗೆ ಗೊತ್ತಾಗಲ್ಲ ಆಡಿಷನ್ ಇರೋದು ಎಲ್ಲೆಲ್ಲಿ ಅಂತ ನೀವಾಗಿ ಕೇಳ್ಕೊಳ್ಳೋದಕ್ಕೆ ನಾನು ಆಡಿಷನ್ ಪೋಸ್ಟರ್ನ ಹಾಕಿದ್ದು. ಇನ್ನೊಂದು ಹೇಳಬೇಕು ಅಂದರೆ, ಯಾವುದೇ ಒಂದು ಆಡಿಷನ್ ಪೋಸ್ಟರ್ನ ನೀವು ಹಾಕಿದಾಗ ಆ ಒಂದು ಆಡಿಷನ್ ಪೋಸ್ಟರಿಂದ ನನಗೆ ಯಾವುದೇ ಥರದ ನಿಮ್ಮ ಒಂದು ಸಪೋರ್ಟ್ ಮತ್ತು ನನಗೆ ಲೈಕ್ ಸಿಕ್ಕಿಲ್ಲ ಅಂದರೆ ನಾನು ಇಲ್ಲಿಗೆ ಏನು ಮಾಡ್ತೀನಿ, ಆಡಿಷನ್ ಪೋಸ್ಟರ್ಗಳನ್ನು ಹಾಕೋದು ಸ್ಟಾಪ್ ಮಾಡ್ತೀನಿ ಪಕ್ಕ. ಯಾಕೆಂದರೆ ಅದನ್ನು ಶಾರ್ಟ್ ಟರ್ಮ್ ವಿಡಿಯೋ, ಸುಮ್ಮನೆ ಜಸ್ಟ್ ಆಡಿಷನ್ ಮುಗಿದ ತಕ್ಷಣ ಆ ವಿಡಿಯೋಗೆ ವ್ಯಾಲ್ಯೂ ಇಲ್ಲ, ಎಂತ ಇಲ್ಲ, ತುಂಬಾ ನನ್ನ ಮನಸ್ಸಲ್ಲಿ ಏನಿರುತ್ತೆ ಅಂದರೆ ಒಂದು ಹೆಲ್ಪ್ ಏನಾದ್ರು ಒಂಚೂರು ಹೆಲ್ಪ್ ಆಗ್ಬೋದು, ಒಂದು ಚೂರಾದ್ರೂ ಆಗ್ಬೋದು ಅಂತ. ಹೆಲ್ಪ್ ಇದರಿಂದ ಆಗ್ತಾರೆ, ನನ್ನಿಂದನೇ ಗೆಲ್ತಾರೆ, ನನ್ನಿಂದನೇ ಚಾನ್ಸ್ ಸಿಗುತ್ತೆ, ನಾನು ಚಾನ್ಸ್ ಕೊಡ್ತೀನಿ. ಎಲ್ಲೂ ಇಲ್ಲ, ಇದುವರೆಗೂ ನಾನು ಹೇಳಿದ್ದು ಏನು ಅಂದರೆ, ಎಲ್ಲೂ ನಾನು ಯಾರಿಗೂ ಇದುವರೆಗೂ ಚಾನ್ಸ್ ನಾನು ಕೊಡಿಸ್ತೀನಿ ಅಂತ ಇದುವರೆಗೂ ಯಾವ ವಿಡಿಯೋದಲ್ಲಿ ನಾನು ಹೇಳಿಲ್ಲ, ಮುಂದೆ ಹೇಳೋದು ಇಲ್ಲ. ಓಕೆ, ಇನ್ನೊಂದು ಯಾಕೆ ಅಂದರೆ, ಇದನ್ನೆಲ್ಲ ಏನಕ್ಕಪ್ಪ ನಿಮ್ಮ ಹತ್ರ ಈ ಒಂದು ವಿಡಿಯೋಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ ಅಂದರೆ, ನನ್ನ ಒಂದು ವಿಡಿಯೋ ನೋಡೋರು ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನಾನು ಇನ್ನೊಂದು ಹೇಳಬೇಕು ಅಂದರೆ, ನಾನು ನೆಗೆಟಿವ್ ಕಾಮೆಂಟ್ನ ನಾನು ತಗೊಳ್ಳಲ್ಲ, ಅಕ್ಸೆಪ್ಟೇ ಮಾಡಲ್ಲ. ಓಕೆನಾ? ಸುಮ್ಮನೆ ನಾವು ಯಾವುದೋ ಒಂದು ಕೆಲಸದಲ್ಲಿ ಇರ್ತೀವಿ, ಏನೋ ಮಾಡಿಕೊಂಡು ಅಲ್ವಾ, ಸುಮ್ಮನೆ ವಿಡಿಯೋ ಇದ್ದ ತಕ್ಷಣ ನೀವು ನಂಬೋದಾ, ನೀವು ಫೇಕು, ನೀವು ದುಡ್ಡು ತಗೊತೀರಾ, ನಿಮ್ಗೆ ಕಮಿಷನ್ ಇರುತ್ತೆ, ಯಾಕೆ ಅದು ಎಲ್ಲರೂ ಮಾಡ್ತಿಲ್ಲ? ಬಟ್ ನಿಮ್ಮ ಒಂದು ಸಪೋರ್ಟು, ನಿಮ್ಮ ಒಂದು ಪ್ರೀತಿ ಇದೆ ಇಲ್ಲ ಅಂತಲ್ಲ, ಒಂದಿಬ್ರು ಎಲ್ಲೋ ಹೇಳ್ತಿದ್ದೀರಾ, ಬಟ್ ಎಲ್ಲೋ ನಾನು ಹೇಳ್ತಿದ್ದೀನಿ ನಾನು ಈ ಥರ ತಪ್ಪಾಗಿದೆ, ನೀವೇ ಎಲ್ಲೋ ನಾನು ಯಾರಿಗೂ ದುಡ್ಡು ಕೊಡು ಅಂತ ಹೇಳಿಲ್ಲ, ಬೈ ಚಾನ್ಸ್ ನಿಮ್ಗೆ ಮಿಸ್ಟೇಕ್ ಆಗಿದೆ, ಆ ಥರ ರಿಪೀಟ್ ಆಗದಿರೋ ಥರ ನೋಡ್ಕೋಬೇಕಲ್ವಾ? ದಯವಿಟ್ಟು ನಾನು ನೆಗೆಟಿವ್ ಕಮೆಂಟ್ನ ನಾನು ತಗೊಳ್ಳಲ್ಲ ನಿಮ್ಮ ಕಡೆಯಿಂದ. ಯಾವುದೇ ಒಂದು ಆಡಿಷನ್ ಪೋಸ್ಟರ್ಗೆ ನಿಮ್ಮ ಒಂದು ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ನಾನು ಇನ್ನು ಮುಂದೆ ನನ್ನ ಒಂದು ಆಡಿಷನ್ ಪೋಸ್ಟರ್ನ ಪೋಸ್ಟ್ನ ಮಾಡಲ್ಲ. ಓಕೆನಾ? ಓಕೆ, ಹಾಗಾದರೆ ಈ ಒಂದು ಮಾಹಿತಿ ನಿಮ್ಗಳಿಗೆ ಹೇಳಬೇಕಿತ್ತು. ಈಗ ಬೇರೆ ಒಂದು ವಿಡಿಯೋದಲ್ಲಿ ನಾನು ಇದನ್ನು ಹೇಳ್ಬೋದು, ಯಾಕೆ ಅಂದರೆ ಈಗ ಆಡಿಷನ್ ಪೋಸ್ಟರ್ನ ಇದನ್ನು ಹೇಳಿ ಆಡಿಷನ್ ಪೋಸ್ಟರ್ ಹೇಳಿದೆ ಅಂದರೆ ಏನಾಗುತ್ತೆ ಅಂದರೆ, ಆ ಆಡಿಷನ್ ಪೋಸ್ಟರ್ ಹತ್ರ ಏನಾಗುತ್ತೆ, ಶಾರ್ಟ್ ಟರ್ಮ್ ಆಗಿ ಅದು ಹೋಗ್ಬಿಡುತ್ತೆ. ಆಡಿಷನ್ ಪೋಸ್ಟರ್ ನೋಡ್ತಾರೆ ತಮ್ಮನೇಲು, ಓಕೆ ಈ ಆಡಿಷನ್ ಪೋಸ್ಟರ್ ತುಂಬ ಒಂದು 6 ಮಂತಿಂದ ಬಂದಿದೆ, ಓಕೆ ಇದು ವ್ಯಾಲ್ಯೂ ಇಲ್ಲ, ಮುಗಿದೋಗಿರುತ್ತೆ ಆಡಿಷನ್ ಅಂತ ಬೇರೆ ವಿಡಿಯೋದಲ್ಲಿ ನೋಡಲ್ಲ. ಬಟ್ ಈ ಥರ ಒಂದು ಹೇಳಿದರೆ ಇದು ಲಾಂಗ್ ಟರ್ಮ್ ಆಗಿರುತ್ತೆ. ಪ್ರತಿಯೊಬ್ಬರು ನನ್ನ ಒಂದು ವಿಡಿಯೋ ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲ ಇದು ಗೊತ್ತಿರಬೇಕು. ನಾನು ಹೇಳಬೇಕು ಅಂತ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಒಂದು ಲವ್ ಮತ್ತು ಸಪೋರ್ಟ್ ಹೀಗೆ ಇರಲಿ, ಯಾಕೆಂದರೆ ನಿಮ್ಮ ಮತ್ತು ಪ್ರೀತಿ ಮತ್ತು ನಿಮ್ಮ ಒಂದು ವಿಶ್ವಾಸ ತುಂಬ ಕಡಿಮೆ ಟೈಮಲ್ಲಿ ನನಗೆ ಜಾಸ್ತಿ ಸಿಕ್ಕಿರೋದು. ತುಂಬ ಕಡಿಮೆ ಟೈಮಲ್ಲಿ ಅಂದರೆ ಲಾಸ್ಟ್ ಟೈಮ್ ಲಾಕ್ಡೌನ್ ಆದಮೇಲೆ ನಾನು ವಿಡಿಯೋನ ಮಾಡೋಕ್ಕೆ ಶುರು ಮಾಡಿದ್ದು ಸೀರಿಯಸ್ ಆಗಿ. ಸೊ ತುಂಬ ಕಡಿಮೆ ಟೈಮಲ್ಲಿ ತುಂಬ ತುಂಬ ಹೆಚ್ಚು 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 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಹೆಚ್ಚು ಹೆಚ್ಚು ಪ್ರೀತಿ ಸಿಕ್ಕಿದೆ. ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಹೊಸ ಒಂದು ಟಾಪಿಕ್ನೊಂದಿಗೆ. ಓಕೆ, ಅಲ್ಲಿವರೆಗೂ ಟಾಟಾ, ಬಾಯ್.